ಓಕೆ, ಬಿಗ್ ಬಾಸ್ ಮುಗ್ದಾದ್ಮೇಲೆ ಇವತ್ತಿನ ದಿನದವರೆಗೂ ಸಂಗೀತ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಿ? ತುಂಬಾ ಮೆಸೇಜ್ ಮಾಡಿದೀನಿ, ಅವರು ರಿಪ್ಲೈ ಮಾಡಿದ್ದಾರೆ. ಕಾಲಿ ಅವರೇ, ಮನೆಗೆ ಹೋದ್ಮೇಲೆ ಎಪಿಸೋಡ್ಸ್ ಎಲ್ಲ ನೋಡಿದೆ ನಾನು. ಹೌದಾ? ಹ್ಮ್, ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು, ಬಂದು ನೋಡ್ಕೊಂತೀನಿ. ಇದು ವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಹದ್ದು. ಅವರ ಪರಂಪರೆ, ರಾಜ ಪರಂಪರೆ ಎಂತಹದ್ದು ಅಂದ್ರೆ ಎರಡು ಮಾತಲ್ಲಿ ಹೇಳಬೇಕು ಅಂದ್ರೆ, ಈ ಮಣ್ಣಲ್ಲಿ ನಮಗೆ ಆಶ್ರಯ, ಅನ್ನ, ವಿದ್ಯೆ, ಬೆಳಕು, ಆರೋಗ್ಯ ಕೊಟ್ಟಂತಹ ವಂಶ ಯಾವ್ದಾದ್ರೂ ಇದ್ರೆ ಅದು ಯದುವಂಶ. ಸುಮಾರು 70 ವರ್ಷದಿಂದ ನಮ್ಮಮ್ಮ ನಂಜಮ್ಮ ಜೊತೆಗೆ ನಮ್ಮ ದೊಡ್ಡಮ್ಮ ನಾಗಮ್ಮ ಅಂತ ಅವರು ಹೆಂಗೆ ಕನ್ನಂಬಾಡಿ ಕಟ್ಟಿದ್ರು, ಮನೆಯಲ್ಲಿರೋ ಒಡವೆನ ತಗೊಂಡೋಗಿ ದೂರದ ಮುಂಬೈನಲ್ಲಿ ಮಾರಿ, ರಾಣಿವಾಸದವರ ಒಡವೆಗಳನ್ನ ಮಾರಿ ಬ್ರಿಟಿಷ್ ಸಾಮ್ರಾಜ್ಯದವರು ಪರವಾನಗಿ ಕೊಡದಲೇ ಇದ್ರು ಹೋರಾಟ ಮಾಡಿ ನಾನು ಕಟ್ಟಿಸ್ತೇನೆ ಅಂತ ಮಹಾನುಭಾವ ಯಾರು ಇದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರ್. ಅವರೇನಾದ್ರು ಇವತ್ತು ಕನ್ನಂಬಾಡಿ ಕಟ್ಟಿಸಿ ಬಂಗಾರ ದೊಡ್ಡಿ ಕಾಲುವೆ ಒಳಗೆ ನೀರ್ ಹಾಯಿಸ್ತಾರೆ ಹೋಗಿದ್ದಿದ್ರೆ ನಾವೆಲ್ಲ ಏನಾಗಿರ್ತಿದ್ವಿ ಕಂದ? ಇವತ್ನವರ್ಗು ನಾವು ಹೊಗೆಸೊಪ್ಪು ಬೆಳ್ಕೊಂಡು ಬದುಕ್ತಾ ಇದ್ವಿ ಅಂತ ನಮ್ಮ ತಾಯಿ ನಮ್ಮ ದೊಡ್ಡಮ್ಮ ಹೇಳಿದ್ದನ್ನು ಕೇಳಿದೀವಿ. ಇವತ್ತೇನಾದ್ರೂ ನಾವು ಸಣ್ಣಕ್ಕಿ ಅನ್ನ ಊಟ ಮಾಡ್ತೀವಿ ಅಂದ್ರೆ ಅದು ಯದುವಂಶದವರು ಕೊಟ್ಟ ಭಿಕ್ಷೆ. ಆ ಅನ್ನನ ನಾವು ಯಾವತ್ತು ಮರೆಯಲ್ಲ. ಇಲ್ಲಿದ್ರು ಸೈಕ್ ಸೈಕ್, ಇಲ್ಲಿ ಹೋದ್ರು ಸೈಕ್ ಸೈಕ್, ಮಾಡೋ ಸೈಕ್ ನಿನ್ ಮಕ್ಳು ನಾವು ಸೈಕ್ ಸೈಕ್, ಹೆಂಗಿದ್ರು ಸೈಕ್ ಸೈಕ್, ಯಾರಿದ್ರು ಸೈಕ್ ಸೈಕ್, ಸ್ವಾಗ ಮಿಕ್ಕಿಲ್ಲ ನಾವು ಗೌರವ ಮನೆ ಸಸ್ತನಕೋ ಮಿಶಿಲ್ಲೆಗೆ ಮಾರ್ಗ ತುಂಬೆ ಗೌರ ಗುನೆ ಮನೆ ಸಸ್ತನಕೋ ಮಿಶಿಲ್ಲ. ನಾವು ಕ್ರಿಯೇಟಿವ್ ಆಗಿ ಕಲರ್ಫುಲ್ ಆಗಿ ಮಾಡಕ್ಕೆ ನಮ್ ಗ್ಯಾಂಗ್ ನ ಕರ್ಸಣ. ವೀಕ್ಷಕರೇ, ನೋಡಿದ್ರಲ್ಲ, ಹೆಚ್ಚಿನ ಉಡುಗೆಗಳಿಗಾಗಿ ನಮ್ಮ ಚಾನೆಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕಲರ್ಸ್ ಕನ್ನಡ ರಿಯಾಲಿಟಿ ಶೋ ಎಕ್ಸ್ಕ್ಲೂಸಿವ್ ಉಡುಗೆಗಳನ್ನ ನೋಡಿ. ನಮಸ್ಕಾರ.